ಉಪದೇಶಕ್ಕೆ ಹೊರಟು ಅವಾಗಲೂ ಅದೇ ಬಟ್ಟೆ ಹಾಕಿದ್ರು, ಅದೇ ಹಳಿ ಕೋಟ ಹಾಕಿದ್ರು. ಬಹಳ ಹಳಿ ಕೋಟ, ಅವ್ರನ್ನ ನೋಡಿದ್ರೆ ಒಬ್ಬ ಸದಾ ಹಳಿ ಮನುಷ್ಯ ಅನಿಸ್ತತ್ತು, ಹಂಗಿದ್ರು. ಅವಾಗ ಸೆಕ್ರೆಟರಿ ಹೇಳಿದ್ರು, ಮಹಾನುಭಾವರೇ, ಅವಾಗ ಅಮೇರಿಕ ದೇಶದ ಜನರಿಗೆ ನೀವು ಗೊತ್ತಿತ್ತು, ನೀವು ಸಾದಾ ಬಟ್ಟೆ ಹಾಕಿದ್ರೆ ನಡೀತು, ಈಗ ಗೊತ್ತಿರೋದ ರಾಷ್ಟ್ರಕ್ಕೆ ಹೊರಟಿರಲ್ಲ, ಅಲ್ಲಿ ನೀವು ಚೆನ್ನಾಗಿ ನೀವು ಶ್ರೀಮಂತರು ಆ ಬಟ್ಟೆ ಹಾಕೊಂಡು ಹೋಗಬೇಕು ಅಂತ ಹೇಳಿದರು. ಅವಾಗ ಫೋರ್ಡ್ ಹೇಳಿದ್ರು, ಗೊತ್ತಾಗದ ಜನರ ಮುಂದೆ ಯಾವ್ದು ಹಾಕೊಂಡ್ರೆ ಏನು ಜನ, ಶ್ರೀಮಂತರಾದ್ರೆ ಹಿಂಗಿರಬೇಕು. ಶ್ರೀಮಂತರ ಹಣ ಶ್ರೀಮಂತರಲ್ಲ, ಮನಸ್ಸ ಬಹಳ ಶ್ರೀಮಂತ. ನನಗೆ ಗೊತ್ತದೆ, ಐ ಆಮ್ ದ ರಿಚೆಸ್ಟ್ ಮ್ಯಾನ್ ಇನ್ ದ ಹೋಲ್ ವರ್ಲ್ಡ್, ಐ ನೋ ಇಟ್, ಐ ಆಮ್ ಅ ವೆರಿ ಸರ್ಟನ್ ಅಬೌಟ್ ಇಟ್. ದೆನ್ ವೆರಿ ಇಸ್ ದ ಕ್ವೆಶ್ಚನ್ ಆಫ್ ಎ ಶೋಯಿಂಗ್ ಇಟ್ ಆ. ಎಲ್ಲಿ ಚಲೋ ಮಾತು ಹೇಳಿದ್ರು, ನನಗೆ ಗೊತ್ತದೆ ನಾ ಶ್ರೀಮಂತ ಅಂತ. ಆದವಳಿಗೆ ಮುಗಿತಲ್ಲ, ಬಟ್ಟೆ ಮೂಲಕ ತೋರಿಸೋದಾಗಲಿ, ವಸ್ತುಗಳ ಮೂಲಕ ತೋರಿಸೋದಾಗಲಿ, ಇದೆಲ್ಲಿ ಅವಕಾಶ? ಎಂಥ ಇಂಥವ್ರು ಶ್ರೀಮಂತರು ನಮ್ಮಲ್ಲೂ ಹಂಗೆ ಜನ ಅದಾರ, ಬೇಕಾದಷ್ಟು ಜನ ಅದಾರ. ಅಂಥ ಜನರನ್ನ ತಯಾರ ಮಾಡುವ ಶಾಲೆ ಇದು, ಶ್ರೀಮಂತರನ್ನ ತಯಾರ ಮಾಡುವ ಶಾಲೆ ಇದು. ಬಿಸಿನೆಸ್ ಸ್ಕೂಲ್ ಅಂದ್ರೆ ಏನು, ಇವರೇನು ಭಿಕ್ಷುಕರಾಗೋದಿಲ್ಲ, ಇವರೆಲ್ಲ ಒಳ್ಳೆಯ ಜೀವನವನ್ನ ಸಾಗಿಸುವ ಸಾಮರ್ಥ್ಯ ಹೊಂದುತ್ತಾರೆ. ಅಂಥ ಶಾಲೆ ಇದು, ಶ್ರೀಮಂತರನ್ನ ತಯಾರ ಮಾಡ್ತದೆ. ಈ ಶ್ರೀಮಂತರ ಹೆಂಗಾಗಬೇಕು ಅಂದ್ರೆ, ಇವರು ಎಲ್ಲಿ ಹೋಗ್ತಾರ ಸುತ್ತಲಿರುವ ಜನ ಶ್ರೀಮಂತರಾಗಬೇಕು, ಹಂಗೆ ಈ ಜನ ಬರುತ್ತೆ, ಹಾಗೆ ಬರುತ್ತದೆ. ಪರದೇಶದಲ್ಲಿ ಒಬ್ಬ ಮಹಾನುಭಾವ ಹೇಳ್ತಾನೆ, ಈಸ್ ಗ್ರೇಟ್ ಇನ್ ಹೂಸ್ ಪ್ರೆಸೆನ್ಸ್ ಎವ್ರಿ ಒನ್ ಫೀಲ್ಸ್ ಟು ಬಿ ಗ್ರೇಟ್. ಅವಾಸ ದೊಡ್ಡವ, ಯಾರ ಹತ್ತಿರ ಹೋದರೆ ಹೋದವರಿಗೆ ಅನ್ನಿಸ್ತದೆ ನಾವು ದೊಡ್ಡವರು ಅಂತ, ಅಂಥವ ಬಹಳ ದೊಡ್ಡ ವ್ಯಕ್ತಿ. ಹಾಗೆ ಶ್ರೀಮಂತರು ಅಂದ್ರೆ ಎಂಥವ್ರು, ಅವ್ರ ಸಮೀಪಕ್ಕೆ ಯಾರು ಹೋಗ್ತಾರೆ ನಾವು ಬಡವರು ಅಂತ ಅನಿಸಬಾರದು, ಅಂಥವರೇ ಶ್ರೀಮಂತರು. ಅಂಥವರು ಶ್ರೀಮಂತರು, ಅಂಥ ಸಂಪತ್ತು ಭರಿತ ಜೀವನವನ್ನ ಸಾಗಿಸುವಂತ ಕಲೆಯನ್ನು ಸಹಿತ ಈ ಶಾಲೆ ಕಲಿಸಿಕೊಡ್ತದೆ, ಕಲಿಸಲಿ ಅಂತ ನಾವೆಲ್ಲ ಬಯಸೋಣ. ನಮ್ಮ ಮಕ್ಕಳು ದೊಡ್ಡವರಾಗಬೇಕು, ಇದು ದೊಡ್ಡದಲ್ಲ, ನಮ್ಮ ಮಕ್ಕಳು ನಿಜವಾಗಿಯೂ ದೊಡ್ಡವರಾಗಬೇಕು, ಇದು ಬಹಳ ಮಹತ್ವ. ನಿಜವಾಗಿಯೂ ದೊಡ್ಡವರಾಗಬೇಕು, ಹೃದಯದ ದೊಡ್ಡವರಾಗಬೇಕು. ಶೇಕ್ಸ್ಪಿಯರ್ ಒಂದು ಸುಂದರ ಮಾತು ಹೇಳ್ತಾನೆ, ಆತ ಶ್ರೀಮಂತ ಅಲ್ಲ, ಒಬ್ಬ ಸಾಮಾನ್ಯ ನಾಟಕಕಾರ ಅವಾಗಿನ ಕಾಲಕ್ಕೆ. ಆತ ಊರು ಬಿಟ್ಟದ್ದು ಸಹಿತ ಒಂದು ಹೊಟ್ಟೆ ಹಸಿದು ಒಂದು ಪ್ರಾಣಿಯನ್ನ ಕಳುವು ಮಾಡಿಕೊಂಡು ಹೋದ ಮನುಷ್ಯ, ಒಂದು ಕೋಳಿ ಕಳುವು ಮಾಡ್ದವ ಅಂತ ಅವನ ಹೆಸರು. ಎಂಥ ಶೇಕ್ಸ್ಪಿಯರ್ ಹೇಳ್ತಾರೆ, ಐ ಆಮ್ ದ ರಿಚೆಸ್ಟ್ ಮ್ಯಾನ್, ಐ ಆಮ್ ದ ಕಿಂಗ್ ಆಫ್ ಆಲ್ ದ ಕಿಂಗ್ಸ್ ಆಫ್ ದ ವರ್ಲ್ಡ್. ಏನ ಅವನ ಮಾತು ನೋಡುದು, ಐ ಆಮ್ ದ ಕಿಂಗ್ ಆಫ್ ಆಲ್ ದ ಕಿಂಗ್ಸ್ ಆಫ್ ದ ವರ್ಲ್ಡ್ ಅಂಡ್ ಮೈ ಕಿಂಗ್ಡಮ್ ಈಸ್ ನಾಟ್ ಔಟ್ ಸೈಡ್ ಮೀ, ಇಟ್ ಈಸ್ ಇನ್ ಸೈಡ್ ಮೈ ಹಾರ್ಟ್. ಏನ್ ಚಂದ, my crown is not on my head, it is not made of a golden gems, it is in my heart, it is made of a contentment. Nanoppa bhari sa raja, rajara raja, yake nanna rajya nanna ediyolagade, innoppa rajaru tamma rajyavana kalakobodu, nanna rajyavana kadiyuvanta oppa vyakti ee jagattina huttakilla, yake nannu olagade. ನಾನು ಧರಿಸಿದಂಥ ಕಿರೀಟ ಅದು ಬಂಗಾರದ ಕಿರೀಟ ಅಲ್ಲ, ಅದು ತಲೆ ಮೇಲೆ ಇಲ್ಲ, ತಲೆ ಮೇಲಿದ್ದ ಬಂಗಾರದ ಕಿರೀಟಗಳೆಲ್ಲ ಉರುಳುತ್ತಾವ, ಆದ್ರೆ ನನ್ನ ಕಿರೀಟ ನನ್ನ ಎದೆಯೊಳಗದೆ, ಅದು ತೃಪ್ತಿಯಿಂದ ಮಾಡಲ್ಪಟ್ಟದೆ. ನಾನು ಆದ್ದರಿಂದ ಶಾಶ್ವತವಾದ ರಾಜ. ಹಂಗೆ ನಮ್ಮಲ್ಲೂ ಭಾರತ ದೇಶದ ಸಂತರನ ಮಹಂತರನ್ನ ತಾವು ನೋಡಿ ಎಂಥ ಶ್ರೀಮಂತರು. ತುಕಾರಾಮ ಹೇಳ್ತಾನೆ, ಮೀ ಶ್ರೀಮಂತ ಅವನೇ ಶ್ರೀಮಂತ. ತುಕಾರಾಮ ಏನಿಲ್ಲದ ಮನುಷ್ಯ, ನನ್ನಷ್ಟು ಶ್ರೀಮಂತರು ಯಾರದಾರ ಈ ಜಗತ್ನಾಗ, ನನ್ನಷ್ಟು ಶ್ರೀಮಂತರು ಯಾರದಾರ. ಎಂಥ ಜನ ಬರಬೇಕು, ಆ ಬಳಿಕ ಅವರು ಬಿಸ್ನೆಸ್ ಕ್ಷೇತ್ರದಲ್ಲಿ ಇರಬೇಕು. ಹಾಗಾಯ್ತು ಅಂದ್ರೆ ಭಾರತ ದೇಶ ಅತ್ಯಂತ ಶ್ರೀಮಂತ ದೇಶವಾಗ್ತದಿದೆ, ಭಾರಿ ದೊಡ್ಡ ಶ್ರೀಮಂತರ ದೇಶವಾಗ್ತದೆ. ಆದ್ದರಿಂದ ನಮ್ಮ ಮಕ್ಕಳು ಬಿಸ್ನೆಸ್ ಸ್ಕೂಲಿಗೆ ಹೋಗಬೇಕು. ಬಿಸ್ನೆಸ್ ಅಂದ್ರೆ ಬರೇ ಅವರು ಬಿಸ್ನೆಸ್ ಮಾಡ್ತಾರಂತಲ್ಲ, ಒಂದು ಕುಟುಂಬನೂ ಒಂದು ಬಿಸ್ನೆಸ್ಸೇ, ಅದೊಂದು ಕಂಪನಿ. ಮನೆಯಲ್ಲಿ ಹೆಂಗೆ ಬದುಕಬೇಕು,
ಉಳಿದವರೊಂದಿಗೆ ಹೆಂಗೆ ಬದುಕಬೇಕು, ಮನೆಯ ಸಮಸ್ಯೆಗಳನ್ನ ಹೆಂಗೆ ಪರಿಹರಿಸಬೇಕು, ಸ್ವಲ್ಪ ಹಣದೊಂದಿಗೆ ಸುಂದರ ಜೀವನ ಕಟ್ಟಿಕೋಬೇಕು ಹೇಗೆ, ಹಾಗೆ ಒಂದು ಕಂಪನಿ ನಡೆಸೋದು, ಹಾಗೆ ಒಂದು ದೇಶ ನಡೆಸೋದು, ಇದನ್ನೆಲ್ಲ ಕಲಿಸುವಂತ ಸುಂದರ ಶಾಲೆ ಇದು, ಬಿಸ್ನೆಸ್ ಸ್ಕೂಲ್, ಬಹಳ ಅದ್ಭುತವಾದ ಶಾಲೆ. ಇದನ್ನ ಇಲ್ಲೆಲ್ಲ ಗೆಳೆಯರೆಲ್ಲ ಕೂಡ್ಕೊಂಡು ಈ ಶಾಲೆಯನ್ನು ಆರಂಭ ಮಾಡಿದಾರೆ. ಎಷ್ಟು ಸುಂದರವಾಗಿ ಕಟ್ಟಾರ, ಒಂದು ವರ್ಷದಾಗ ಎಂಥ ಸುಂದರ ಶಾಲೆಯನ್ನು ಕಟ್ಟ. ಎಲ್ಲಿ ಸಾಧ್ಯ ಹೇಳಿ, ಒಂದು ಸಣ್ಣ ಮನೆ ಕಟ್ಟಲಿಕ್ಕಾಗೋದಿಲ್ಲ ನಮಗೆ, ಒಂದು ಕಿಳಿಕೆ ಮಾಸಿದ್ರೆ ಒರೆಸಲಿಕ್ಕಾಗೋದಿಲ್ಲ ನಮಗೆ. ಅಂಥದ್ದು ನಾಲ್ಕು ಮಂದಿ ಕೂಡ್ಕೊಂಡು, ಮೂರು ನಾಲ್ಕು ಮಂದಿ ಕೂಡಿ ಏನು ಅದ್ಭುತ ಕಟ್ಟಾರ ಹೇಳಿ. ಎಷ್ಟು ಸುಂದರ ಶಾಲೆ, ಅವರಿಗಾಗಿ ಅಲ್ಲ, ನಿಮ್ಮ ಮಕ್ಕಳಿಗಾಗಿ. ಅಲ್ಲಿ ಕೂಡೋರು ನಿಮ್ಮ ಮಕ್ಕಳು, ಅದನ್ನು ಅನುಭವಿಸೋರು ನಿಮ್ಮ ಮಕ್ಕಳು. ಅಲ್ಲಿ ಕೂತು ಕಲಿತು 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 ಈ ದೇಶವನ್ನ ಶ್ರೀಮಂತ ಮಾಡುವ ವಿದ್ಯೆಯನ್ನ ಬಳಸೋರು ನಿಮ್ಮ ಮಕ್ಕಳು. ಎಂಥ ಮಕ್ಕಳನ್ನ, ನಿರುದ್ಯೋಗಿ ಅಲ್ಲ, ಉದ್ಯೋಗಿ ಮಕ್ಕಳನ್ನು, ಇನ್ನೊಬ್ಬರ ಮೇಲೆ ಅವಲಂಬಿಸುವಂತ ಉದ್ಯೋಗ ಅಲ್ಲ, ಸ್ವತಂತ್ರವಾದ ಉದ್ಯೋಗ ಸಾಮರ್ಥ್ಯ ಕಟ್ಟಿಕೊಳ್ಳುವ ಉದ್ಯೋಗ ಸಾಮರ್ಥ್ಯ ಉಳ್ಳಂತ ಜನ ಬರ್ತಾರೆ. ಇಂಥ ಮಕ್ಕಳು ಇಲ್ಲಿ ತಯಾರಾಗಬೇಕು. ಸಾವಿರ ಸಾವಿರ ಮಕ್ಕಳು ಇಲ್ಲಿಂದ ದೂರ ದೂರ ಸಾಗಲಿ ಅಂತ ನಾವೆಲ್ಲ ಬಯಸೋಣ. ನಾವು ಹಳ್ಳಿಯ ಜನ, ನಾವೆಲ್ಲ ಉಣಕಲದವರು, ಬಹಳ ಸಾದಾ ಸಾದಾ ಜೀವನ ಸಾಗಿಸ್ತೇವೆ. ನಮಗೆ ಹುಬ್ಬಳ್ಳಿ ಅಷ್ಟೇ, ಧಾರವಾಡ ಅಷ್ಟೇ, ಧಾರವಾಡದವರಷ್ಟು ವಿದ್ಯೆ ಇರಲಿಕ್ಕಿಲ್ಲ, ಹುಬ್ಬಳ್ಳಿಯವರಷ್ಟು ರೊಕ್ಕ ಇರಲಿಕ್ಕಿಲ್ಲ. ಆದ್ರೆ ಅವ್ರಿಗಿಂತ ಮಜಾದಾಗಿ ಬದುಕ್ತಿರಲ್ಲ, ಇದಕ್ಕಿಂತ ಇನ್ನೇನು ಬೇಕು. ನಿಮ್ಮ ಮಕ್ಕಳೇ ಒಂದು ಸುಂದರವಾದಂತಹ ಒಂದು ಕೆರೆ. ಏನ್ ನೀರ ಆಕಾಶ ಈ ಕೆಳಿಸಿರ್ಬೇಕು ಆ ಮಾತಾಡಾರೆ. ಮೊದಲ ಆಕಾಶದಿಂದ ಬೀಳುವಂತಹ ಒಳ್ಳೆಯ ನೀರ, ಕುಡಿಲಿಕ್ಕೆ ಸ್ವಚ್ಛ ನೀರ, ಉಸಿರಾಡಿಸ್ಲಿಕ್ಕೆ ಸ್ವಚ್ಛ ಹವಾ, ಆ ಬಳಿಕ ಪ್ರೇಮಿಸುವಂತಹ ಸುತ್ತಮುತ್ತ ಆತ್ಮೀಯ ಜನ, ಇಷ್ಟಿದ್ರೆ ಸ್ವರ್ಗಕ್ಕೆ ಕಿಚ್ಚ ನಿಕ್ಕನಿರ ಸ್ವರ್ಗ, ಇನ್ಯಾವ ಸ್ವರ್ಗ. ಎಷ್ಟು ಸುಂದರ ಜೀವನ ಭಗವಂತ ನಮಗೆ ಕೊಟ್ಟಾನ ಅಂತ ನಾವು ಹಳ್ಳಿಯವರೆಲ್ಲ ಭಾವಿಸಿಕೊಂಡು ಬಿಟ್ರೆ ಬೇರೆ ಕನಸುಗಳೇ ಬೀಳೋದಿಲ್ಲ. ಅಂಥ ಹಳ್ಳಿಗರು ನಾವಾಗಬೇಕು. ನಾವು ಶ್ರೀಮಂತರಾಗೋಣ ಮಾನಸಿಕವಾಗಿ. ನಮ್ಮ ಬಾಗಿಲಕ್ಕೆ ಬೇಕಾದವರು ಬರಲಿ, ಒಂದು ತುತ್ತ ಅನ್ನ ಕೊಡುವಷ್ಟು ಸಾಮರ್ಥ್ಯ ನಮಗಿರಬೇಕು. ಅವರು ನಾಳೆ ಬರ್ತಾರೆ ನಿಮಗೆ ಕೇಳಕ್ಕೆ ಬರ್ತಾರೆ, ಇಲ್ಲೇ ನಿಮ್ಮ ಮನೆಗೆ ಭಿಕ್ಷ ಬೇಡಕ್ಕೆ ಬರ್ತಾರೆ, ನಿಮ್ಮ ಹತ್ರ ಏನಲ್ಲ ಅದನ್ನು ಕೇಳಕ್ಕೆ ಬರ್ತಾರೆ. ಕೊಡೋರು ನೀವು, ತಗೊಳ್ಳೋರು ಅವರು. ತಗೊಳ್ಳೋರು ಶ್ರೀಮಂತರಲ್ಲ, ಕೊಡೋರು ಬಹಳ ಶ್ರೀಮಂತರ. ಅಂಥ ಜೀವನವನ್ನ ತಾವೆಲ್ಲ ಸಾಗಿಸ್ತಿರಲ್ಲ. ಈ ಜೀವನವನ್ನು ಪ್ರೀತಿಸಬೇಕು. ಯಾವ ಟು ಲವ್ ದ ಲೈಫ್ ನ್ಯಾಚುರಲ್. ನಾವು ಈ ಜೀವನವನ್ನ ಪೂಜೆ ಅದನ್ನ ಪ್ರೀತಿಸಬೇಕು, ಅದರಿಂದ ಸಂತೋಷ ಪಡಬೇಕು. ಮನುಷ್ಯ ಏನಿಲ್ಲದಂತ ಒಂದು ಕಾಗಿತ್ತು ಒಂದು ಊರಾಗ, ಇಂಥದೇ ಒಂದು ಅದರ ಕಾಗೆ ಮೊದಲೇ ಕಪ್ಪ, ಹಾಡ್ಲಿಕ್ಕೆ ಅದಕ್ಕೆ ಅವಕಾಶ ಯಾರು ಕೊಡೋರಲ್ಲ. ಹಾಡ್ತು ಅಂದ್ರೆ ಕಲ್ವಾಗಿದ್ದಿದ್ರು, ಯಾಕೆ ಅದು ಕರ್ಕಶ. ಅದು ಆ ಊರ ಗಿಡದಾಗ ಒಂದ್ ದಿವಸ ಕೂತಿತ್ತು. ಅವಾಗ ಆ ಗಿಡ ಅದಕ್ಕೆ ಕೇಳ್ತು, ಕಾಗೆಯೇ ಈ ಊರನ್ನವರು ನಿನಗೆಲ್ಲ ಕಲ್ವಾಗಿತ್ತಾರೆ, ಒಬ್ಬರು ನಿನಗೆ ಸೇರೋದಿಲ್ಲ, ತಮ್ಮ ತಮ್ಮ ಫೋಟೋ ತೆಗೆಸ್ಕೋತಾರೆ, ವಿನಾ ನಿನ್ನ ಫೋಟೋ ಒಬ್ರು ಒಂದು ದಿವಸ ತೆಗೀಲಿಲ್ಲ. ಆದ್ರೆ ನಸಿಗಿನ ಕೆಲಸಾವ್ ನೀನೇ, ಆದ್ರೆ ಇಷ್ಟು ಇದ್ರು ಸಹಿತ ನೀನು ಯಾರು ಏನು ಅನ್ನೋದಿಲ್ಲ, ಮಾತಾಡಿಸ್ಲಿಲ್ಲ, ಮತ್ತೆ ಈ ಊರಾಗ ಯಾಕಿರ್ತಿ ಅಂತ ಕೇಳ್ತು. ಅವಾಗ ಗಿಡಕ್ಕೆ ಕಾಗೆ ಹೇಳ್ತು, ನನ್ನ ಮೈ ಬಣ್ಣ ಕೆಪ್ಪಿರಬಹುದು, ನನ್ನ ಧ್ವನಿ ಬಹಳ ಗಳಸ ಇರಬಹುದು, ಆದ್ರೆ ಏನ್ ಮಾಡೋದು, ನನ್ನ ಎದೆಯಾಗ ಉಣಕೆಲದ ಬಗ್ಗೆ ಬಹಳ ಪ್ರೇಮ ತುಂಬದಲ್ಲ, ಅದಕ್ಕೆ ನಾನು ಅದು ಸಂತೋಷ. ಯಾರು ಏನಂದ್ರೆ ಏನಾಗ, ಯಾರು ಏನು ಮಾಡಿದರೆ ಏನಾಗ, ನನ್ನ ಎದೆಯೊಳಗೆ ಪ್ರೇಮ ಇರೋ ತಕ್ಕ ನಾನೇನು ಬಡವಲ್ಲ, ನಾನೇನು ಕುರೂಪಿ ಅಲ್ಲ, ನಾನೇನು ಧ್ವನಿ ಕೆಟ್ಟವನಲ್ಲ. ನನ್ನಷ್ಟು ಸುಂದರ ಜೀವನ ಈ ಊರವರು ಸಾಗಿಸಲಿ ಅಂತ ಸುಮ್ಮನೆ ನಶಿಕನಾಗಿ ಎಬ್ಬಿಸಿ ಎಬ್ಬಿಸಿ ಏನೂ ಇಲ್ಲದ ಇಷ್ಟು ಚೆನ್ನಾಗಿ ಬದುಕ್ತೇನೆ, ಎಲ್ಲ ಇದ್ದವರು ಪಾಪ ನೀವ್ಯಾಕೆ ತಾಪ ಮಾಡ್ಕೋತೀರಿ ಅಂತ. ಎಷ್ಟು ಏನದ ಅದಕ್ಕಾಗಿ ಏನು ಬ್ಯಾಂಕ್ನಾಗ ಹಣ ಇಟ್ಟ, ಯಾವುದೇ ಅದಕ್ಕೆ ಡಿಗ್ರಿ ಕೊಟ್ಟಾರ ಯಾರಾದರೂ, ಹೋಗಿ ಒಂದು ಪ್ರಶಸ್ತಿಯರೇ ಯಾರ ಕರೆದು ಒಂದು ದಿವಸರಿ ಕೊಟ್ಟಾರ, ಏನೇನು ಮಾಡಿಲ್ಲ, ಆದ್ರೆ ಅದು ತನ್ನ ಕೆಲಸ ಮಾಡ್ಕೋತ ಮಾಡ್ಕೋತ ಮಾಡ್ಕೋತದೆ. ಅದು ಹೇಳ್ತದೆ, ನಿಸರ್ಗ ದೇವತೆ ನನ್ನ ಕಳಿಸದೆ ಆತ ಆಕೆ ಕಳಿಸಿರ್ತಾಳಲ್ಲ, ಅದು ಆಕೆ ಇರುವ ನೋತಕ ಇರೋದದೆ, ಇರೋತಕ ಮಜಾದಾಗಿರೋದದೆ.
ಆ ಬಳಿಕ ಹಾರಿ ಹೋಗೋದಾದ್ರೆ ಹೋಗಿದ್ದು ಎಂಥ ಜೀವನವನ್ನ ನಾವೆಲ್ಲ ಕಲಿಯೋದು ಈ ಶಾಲೆಯಲ್ಲಿ. ಈಗ ಜೀವನ ವಿದ್ಯೆ ಮತ್ತು ಉದ್ಯಮ ವಿದ್ಯೆ, ವ್ಯವಹಾರ ವಿದ್ಯೆ ಎರಡರ ಸಮ್ಮಿಶ್ರಣ ಇಲ್ಲಿ ಸಿಗಲಿ ಅಂತ ನಾವೆಲ್ಲ ಹಾರೈಸೋಣ. ಜೀವನ ವಿದ್ಯೆ ಪಠ್ಯ ಪುಸ್ತಕಗಳಿಂದ ಬರೋದಲ್ಲ, ಇಲ್ಲಿ ಅಧ್ಯಾಪಕರೇನು ಕಲಿಸ್ತಾರಲ್ಲ, ಬದುಕ್ತಾರಲ್ಲ, ಅವರ ಬದುಕೇ ಆ ಮಕ್ಕಳಿಗೆ ಜೀವನ ವಿದ್ಯೆ. ಇಲ್ಲಿ ಅಧ್ಯಾಪಕರು ಅಷ್ಟು ಶರಣ ಜೀವನ ಸಾಗಿಸುವಂಥ ಅಧ್ಯಾಪಕರು, ಅವರ ಜೀವನವನ್ನು ನೋಡಿ ಮಕ್ಕಳು ಬದುಕನ್ನು ಕಲಿಯಲಿ, ಅವರ ವಿದ್ಯೆಯನ್ನು ಪಡೆದು ಮಕ್ಕಳು ಉದ್ಯಮದಾರರಾಗಲಿ ಅಥವಾ ವ್ಯವಹಾರ ತಜ್ಞರಾಗಲಿ ಅಂತ ನಾವೆಲ್ಲ ಹಾರೈಸೋಣ. ಇಂಥ ಶಾಲೆ ಒಂದು ಸುಂದರ ಕಟ್ಟಡವನ್ನು ಇಂದ ಹೊಂದಿದೆ. ಆ ಕಟ್ಟಡದ ಸೌಂದರ್ಯ ನೋಡಬೇಕು, ಸುಮ್ಮನೆ ನೋಡಿ ಆನಂದ ಪಡಬೇಕು. ನಮ್ಮನ್ನು ಯಾರು ಕರ್ಕೋತಾರೆ ಈಗ ಅಲ್ಲಿ ಒಳಗಾದ್ರೆ? ಯಾರು ಹುಡುಗರಾದ್ರೆ ಕರ್ಕೋತಾರೆ. ಸುಮ್ಮನೆ ನಾವು ನೋಡಲಿಕ್ಕೆ ಬಂದವ್ರು ಇನ್ನೊಂದು ದಿವಸ ನೋಡಿ ಹೋಗಿದೆ, ನಾಳೆ ಇಷ್ಟು ಜನ ನೋಡೋಕೆ ಬಂದರೆ ಅಲ್ಲಿ ಬಾಗಿಲು ಬಂದಿರ್ತಾವ, ಯಾಕಂದ್ರೆ ಮಕ್ಕಳಿಗೆ ಹುಡುಗರಿಗೆ ಅಲ್ಲ. ಎಂಥ ಶಾಲೆ ಎಷ್ಟು ಸುಂದರದ ನೋಡೇ ಆನಂದ ಪದ. ಆ ಶಾಲೆಯಲ್ಲಿ ಎಲ್ಲ ಅನುಕೂಲತೆಗಳನ್ನು ಒಳಗೆ ಮಾಡಿದ. ಈಗಿನ ಕಾಲ ನಿಮಗೆ ಗೊತ್ತದ, ಕಂಪ್ಯೂಟರ್ ಕಾಲ, ಕಂಪ್ಯೂಟರ್ ಕಾಲ ಎಷ್ಟು ಅದ್ಭುತ ಎಲ್ಲ ಕೆಲಸ ಮಾಡೋದು. ಒಂದು ಸಣ್ಣ ಮೊಬೈಲ್ ನಿಮ್ಮ ಕಿಶದಾಗ ಅದ ಇಲ್ಲ, ಮೊಬೈಲ್ ಏನು ಕೆಲಸ ಮಾಡ್ತದೆ, ನೀವು ಎಲ್ಲಿ ಕೂತೀರಿ ಅನ್ನೋದನ್ನು ಜಗತ್ತಿಗೆಲ್ಲ ಹೇಳ್ತದದು. ಎಂಥ ಕೆಲಸ ಜಗತ್ತಿನಾಗ ಏನು ನಡೆದದ ಅನ್ನೋದು ನಿಮಗೆ ಹೇಳ್ತಿರ್ತದೆ, ಎಷ್ಟು ಚಲೋ ಕೆಲಸ. ಅದಕ್ಕೆ ಅದಕ್ಕೆ ಗಣೇಶ ಅಂತ ಕರೀತಾರೆ. ಗಣಪತಿ ಅಂದರೆ
ಬಿಡ್ರಿ ಬಿಡ್ರಿ. ಸೂಕ್ತ ಬೆಲೆಗೆ ಕೊಡಲು ಮುಂದೆ ಬಂದಾಗ ಡಿ ಕೆ ಶಿಕ್ಷಣ ಸಂಸ್ಥೆಯವರು ಖರೀದಿಸಿ ಕಟ್ಟಡ ನಿರ್ಮಾಣಕ್ಕೆ ತೊಡಗಿದರು. ಮೊದಲಿಗೆ ಕಟ್ಟಡ ನಿರ್ಮಾಣ ಪ್ರಾರಂಭಿಸಿದ ಮೊದಲ ವರ್ಷದಲ್ಲಿ ನಾವು ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿದ್ವಿ. ಎ ಐ ಸಿ ಟಿ ಅವರು ಮತ್ತು ಕರ್ನಾಟಕ ಯೂನಿವರ್ಸಿಟಿಯವರಿಂದ ಯಾಕಾದರೂ ನಾವು ಎಂ ಬಿ ಎ ಕಾಲೇಜಲ್ಲಿ ಸ್ಕೂಲನ್ನು ಉದ್ಘಾಟನೆ ಕಟ್ಟಡದ ಉದ್ಘಾಟನೆ ಮಾಡಲು ನಾವು ನಡೆದಾಡುವ ದೇವರೆಂದೇ ಪ್ರಸಿದ್ಧರಾದ, ನಾವಂತೂ ದೇವರೆಂದೇ ಭಾವಿಸಿರುವ ಶ್ರೀ ಮಹಾನ್ ಸಿದ್ದೇಶ್ವರ ಮಹಾಸ್ವಾಮಿಗಳು ಅವತ್ತು ನಮ್ಮ ಆಮಂತ್ರಣವನ್ನು ಸ್ವೀಕರಿಸಿ ಅಭಿಮಾನದಿಂದ ಆಗಮಿಸಿದ ಸಾಹಿತಿಗಳು ಈಶ್ವರ ಚಂದ್ರ ಚಿಂತಾಮಣಿ ಅವರನ್ನು ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸುತ್ತೇನೆ. ನಮ್ಮ ಆಮಂತ್ರಣ ಸ್ವೀಕರಿಸಿ ಅಭಿಮಾನದಿಂದ ಆಗಮಿಸಿದ ಮಾಧ್ಯಮ ನಿಕ್ಕರವರನ್ನು, ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವಿದ್ಯಾರ್ಥಿಗಳು ಮತ್ತು ಸಮ್ಮೇಳನ ಪರವಾಗಿ ಅಭಿಮಾನದಿಂದ ಪುಷ್ಪವನ್ನು ಹಾಕಿಸಿ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಪುಷ್ಪಾರ್ಪಣೆ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಮಟ್ಟದ ಸಾಕ್ಷ್ಯ
ಮಾಡಿದಂತಹ ದಿವ್ಯ ಜ್ಯೋತಿ ನಡೆದಾಡುವ ದೇವರು ಬಿಜಾಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ ವಿಧಾನ. ಇವತ್ತನೇ ದಿವಸ ನಮ್ಮ ಈ ಒಂದು ದ್ಯಾವಪ್ಪನವರ ಕೊರವಿ ಸಿದ್ದಾಳ ಎಜುಕೇಶನ್ ಸಂಸ್ಥೆಯನ್ನ ನಾವು ಯಾವ ರೀತಿಯಾಗಿ ಸ್ಥಾಪನೆ ಮಾಡಿದೆವು ಮತ್ತು ಇದರ ಹಿಂದೆ ಜಾಗತೀಕರಣ ಉದಾರೀಕರಣ ಖಾಸಗೀಕರಣದಿಂದಾಗಿ ಜಗತ್ತು ಎಲ್ಲ ಕ್ಷೇತ್ರಗಳಲ್ಲಿ ತೀವ್ರಗತಿಯ ಬೆಳವಣಿಗೆಯನ್ನು ಸಾಧಿಸುತ್ತಿದೆ. ಉತ್ಪಾದನೆ ವಿತರಣೆ ಮಾರಾಟ ಹಾಗೂ ಗ್ರಾಹಕರ ಇವನ್ನೆಲ್ಲ ದೃಷ್ಟಿಯಲ್ಲಿಟ್ಟುಕೊಂಡು ವ್ಯವಹಾರ ನಿರ್ವಹಣೆ ಕೇಳವಾಗತೊಡಗಿದ್ದರಿಂದ ವಾಣಿಜ್ಯ ವ್ಯವಹಾರ ನಿರ್ವಹಣೆಗೆ ಪ್ರಾಮುಖ್ಯತೆ ಬಂದಿತು. ಇದರಿಂದಾಗಿ MBA ಕಾಲೇಜುಗಳು ಸ್ಥಾಪನೆಯಾಗತೊಡಗಿದವು. ಆದರೆ ಕಂಪನಿಗಳೊಂದಿಗೆ ಉತ್ತಮವಾದಂತಹ